ವಿಶ್ ಯು ಹ್ಯಾಪಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಸೊ ಈ ದಿನ ನಮ್ಮ ಎಲ್ಲ ರಿಟೈರ್ಡ್ ಎಕ್ಸ್ ಮಿಲಿಟರಿ ಸರ್ವಿಸ್ ಮೆನ್ಗಳು ಅವರೆಲ್ಲ ಸೇರಿಕೊಂಡು ಮತ್ತು ಸಿವಿಲಿಯನ್ಸ್ ಸಹ ಸೇರಿಕೊಂಡು ಹ್ಯೂಮನ್ ರೈಟ್ಸ್ ವಯೋಲೇಷನ್ ಬಗ್ಗೆ ಒಂದು ಇವತ್ತಿನ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಹಾಗೂ ಒಂದು ವೆಬ್ಸೈಟನ್ನು ಸಹ ಇವತ್ತು ನಮ್ಮಿಂದ ಲಾಂಚ್ ಮಾಡಿಸಿದ್ದಾರೆ. ಇದು ನಿಜವಾಗಲೂ ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗೋದಿಲ್ಲ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್. I am a vice president of National Human Rights and women's president for National Human Rights. So here today I have come before to celebrate International Human Rights Day. Today we all gathered together for a noble cause, you know, wherein being born as a human itself is a right. So as a right, we are born with a free with equality, justice and freedom for all. So fostering this, let's all join together and make this day a grand event and success. Thank you and wishing you all a very happy International Human Rights Day. Happy Human Rights Day. Happy International Human Rights Day. ಬಂಧುಗಳ ನಮಸ್ಕಾರ. ಇವತ್ತು ನಮ್ಮ ವೇಲು ಬಲರಾಮನ್ ಅವರ ಕಡೆಯಿಂದ ಒಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಇವತ್ತು ನಾವು ಆಯೋಜನೆ ಮಾಡಿದ್ರು. ಬಹಳ ಸಂತೋಷವಾಗಿ ತುಂಬ ಚೆನ್ನಾಗಿ ಮೂಡ್ ಬಂತು. ಇದರಲ್ಲಿ ಸೈನಿಕರೆಲ್ಲ ಸೇರಿದ್ದು ಬಹಳ ಇನ್ನೂ ಹೆಚ್ಚಿನ ಮೆರುಗು ನೀಡೋ ಹಾಗಾಯಿತು. ಮುಖ್ಯವಾಗಿ ವೇಲು ಬಲರಾಮನ್ ಅವರು ಬಹಳಷ್ಟು ಸಮಾಜವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದನ್ನು ಕಂಡಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಅವ್ರನ್ನ ನೋಡಿದಾಗ ಅವ್ರಿಗೆ ದೇವರು ಮತ್ತಷ್ಟು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನೂ ಮತ್ತಷ್ಟು ಮಗದಷ್ಟು ಕೆಲಸ ಮಾಡಲಿ ಅಂತ ನಾನು ಈ ಶುಭ ಸಂಜೆಯಲ್ಲಿ ನಾನು ಕೇಳ್ಕೊತೀನಿ ದೇವ್ರನ್ನ. ಹ್ಯಾಪಿ ಹ್ಯೂಮನ್ ರೈಟ್ಸ್ ಡೇ. ಹೆಜ್ಜೆ ಹೆಜ್ಜೆಗೂ ನಾವು ನೋಡ್ತಿದ್ದೀವಿ ಮಾನವ ಹಕ್ಕುಗಳು ಯಾವ ರೀತಿ ಉಲ್ಲಂಘನೆ ಆಗ್ತಿದ್ದಾವೆ ಅಂತೇಳಿ. ಆ ರೀತಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಅಂದರೆ ನಾವು ಪ್ರತಿಯೊಬ್ಬ ನಾಗರಿಕರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದನ್ನು ಹಕ್ಕುಗಳನ್ನು ಯಾವ ರೀತಿ ಚಲಾವಣೆ ಮಾಡಬೇಕಾದ್ರೆ ಆ ಕಾನೂನಿನ ಅರಿವು ಮೂಡಬೇಕಾಗುತ್ತೆ. ಎಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ನಾಗರಿಕರಿಗೆ ಕಾನೂನಿನ ಅರಿವಿಲ್ಲ. ಹ್ಯಾಪಿ ಹ್ಯೂಮನ್ ರೈಟ್ಸ್ ಡೇ. ಇವರು ಇವತ್ತು ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ, NHRJ ಅಂತ. ಅದನ್ನು ಹೆಲ್ಪ್ ಲೈನ್ ಇದೆ, ನೀವು ಯಾರು ಬೇಕಾದರೂ ಏನೇ ಸಮಸ್ಯೆ ಬಂದ್ರೂ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಸಂಪರ್ಕ ಮಾಡ್ಬೋದು. ಅಲ್ಲಿ ತಿಳಿದ ತಕ್ಷಣ ಅವ್ರದ್ದೊಂದು ಟೀಮ್ ಕಟ್ಕೊಂಡಿದ್ದಾರೆ. ಈ ನಿವೃತ್ತ ಸೇನಾಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ಟೀಮ್ ಕಟ್ಕೊಂಡು ಅವ್ರಿಗೆ ಸಮಾಜ ಸೇವೆ ಇನ್ನಷ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬಂದು ದೇಶದೊಳಗಡೆ ಬಂದು ಇವತ್ತು ಸೇವೆ ಮಾಡ್ತಿದ್ದಾರೆ. ಗಡಿಯಲ್ಲಿ ಎಷ್ಟು ಕೆಲಸ ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧರಾಗಿದ್ದವರು ಇವತ್ತು ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಏನು ಅಂತಂದ್ರೆ ಎಲ್ಲೂ ಸುಮ್ಮನೆ ಇರಬಾರ್ದು ಅನ್ನೋದು. Happy Human Rights Day. This organization is doing tremendously well, protecting everyone's human rights. This organization is always involving itself in the sacred duties under the Constitution to protect human rights violation. And I wish them all the best. And this is something unique, especially in a city like Bangalore. Human Rights Day. Human Rights Day. ತಮ್ಮ ಹಕ್ಕುಗಳ ಬಗ್ಗೆ ತಮ್ಮ ಬೇಡಿಕೆಗಳ ಬಗ್ಗೆ ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲಿವರೆಗೂ ಸಹ ಹೆಜ್ಜೆ ಹೆಜ್ಜೆಗೂ ಸಹ ಈ ಒಂದು ಉಲ್ಲಂಘನೆ ಅನ್ನೋದು ಆಗ್ತಾ ಇರುತ್ತೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇದೆ, ಕರ್ನಾಟಕದಲ್ಲೂ ಸಹ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಇದೆ. ಅದರ ಸದುಪಯೋಗವನ್ನು ಪ್ರತಿಯೊಬ್ಬ ಪ್ರಜೆಗಳು ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ. ಉಳ್ಳಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲೊಂದಾಗು ಮಂಕುತಿಮ್ಮ ಅಂತ ನಮ್ಮ DVG ಅವರು ಮಂಕುತಿಮ್ಮನ ಕಗ್ಗಗಳು ಹೇಳ್ತವೆ. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಂತ ತತ್ವಗಳನ್ನ ಅಳವಡಿಸ್ಕೊಂಡು ಇವತ್ತು ಈ ಸಂಸ್ಥೆ ಬಹಳ ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸ್ತಿದೆ ಅನ್ನೋದು ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಚಾರ. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. Wishing all a very happy Human Rights Day. I have joined this organization as a general secretary. Thank you for this organization as well for giving me an opportunity to join here, and whatever best I could do for this organization, I'll definitely try for the upliftment of this organization and see to it that it's really recognized in society and we do something good for the society. Thank you so much. International Human Rights Day. Happy Human Rights Day. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ. ಅದರಲ್ಲಿ ಜೊತೆಯಲ್ಲಿ ಅವರು ಬರೀ ಕೇವಲ ಎಕ್ಸ್ ಸರ್ವಿಸ್ ಮೆನ್ ಅವ್ರನ್ನ ಜೊತೆಯಲ್ಲಿಲ್ಲ, ಸಿವಿಲಿಯನ್ಸು ಸಹ ಜೊತೆಯಲ್ಲಿ ಸೇರಿಸ್ಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಹ ಹಲವಾರು ಮಾಡ್ತಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಹ್ಯಾಪಿ ಹ್ಯೂಮನ್ ರೈಟ್ಸ್ ಡೇ. ಇವತ್ತು ಮಾನವ ಹಕ್ಕುಗಳು ಎಷ್ಟೋ ಕಡೆ ಉಲ್ಲಂಘನೆ ಆಗ್ತಿದೆ, ಅದನ್ನು ನಾವು ಕಾಪಾಡ್ಕೊಬೇಕು, ಕಾಯಬೇಕು ಹೇಗೆ ಅಂತ ಒಂದು ಸಂಸ್ಥೆ ಇವತ್ತು ರಚನೆ ಮಾಡಿ ಅವ್ರಿಗೋಸ್ಕರ ಇವತ್ತು ಒಂದು ಟೀಮ್
ಸಮಾನ ಮನಸ್ಕರು ಎಲ್ಲರೂ ಸೇರ್ಕೊಂಡು ದೇಶ ಸೇವೆಗೆ ಅಂತ ಬಂದಿದ್ದಾರೆ. ಅವ್ರಿಗೆ ನಾವು ಎಲ್ಲರೂ ಸೇರಿ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವ್ರ ಜೊತೆ ನಾವು ಕೈ ಜೋಡಿಸಿ ಅವ್ರಿಗೂ ನಾವು ಸಹಕಾರ ಮಾಡಬೇಕು. ಹ್ಯಾಪಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. And in my opinion, there is a need to support such organizations which are struggling hard to protect the human rights, and also without any support of anyone else except they forming an association involving themselves and doing justice to the people. I wish them all the best. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟು ಇಷ್ಟು ವರ್ಷಗಳಾದ್ರೂ ಇನ್ನೂ ಬೆತ್ತಲೆ ಸೇವೆ, ದೇವದಾಸಿ ಪದ್ಧತಿ ಇಂಥವನ್ನ ನಾವು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀವಿ. ಮತ್ತೆ ಜನ ಮನುಷ್ಯರನ್ನ ಮನುಷ್ಯನಾಗೆ ನೋಡ್ತಿಲ್ಲ, ಒಂದು ಧರ್ಮದಲ್ಲಿ ನೋಡ್ತಾರೆ, ಜಾತಿಯಲ್ಲಿ ನೋಡ್ತಾರೆ, ಲಿಂಗಭೇದದಲ್ಲಿ ನೋಡ್ತಾರೆ, ಈ ಪುರುಷ ಪ್ರಧಾನ ಅಂತಾರೆ. ಸೊ ಇಂಥದನ್ನ ನಾವು ಹೇಗಾದ್ರೂ ಸ್ಮರಿಸ್ಕೊಂಡು ಇದೆಲ್ಲ ಬಿಟ್ಟು ನಾವು ಪ್ರತಿ ಆರೋಗ್ಯಕರ ಜೀವನ ನಡೆಸಬೇಕು ಅನ್ನೋದನ್ನ ನಾನು ಈ ಶುಭ ವೇಳೆಯಲ್ಲಿ, ಶುಭ ಸಂಜೆಯಲ್ಲಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಹ್ಯಾಪಿ ಹ್ಯೂಮನ್ ರೈಟ್ಸ್ ಡೇ. ಅವ್ರು ಮಾಡುವಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾನು ಸಹ ನಿಮ್ಮ ಜೊತೆಯಲ್ಲಿ ಭಾಗಿಯಾಗ್ತೀನಿ, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತೇಳಿ ನಾನು ಕೋರ್ತಾ ನಾನು ಎಲ್ಲರಿಗೂ ಸಹ ಶುಭಾಶಯವನ್ನು ಕೋರ್ತಿದ್ದೀನಿ. ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಹ್ಯೂಮನ್ ರೈಟ್ಸ್ ಡೇ. ಬಂಧುಗಳೇ, ನಾವು ಈ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥವರು ಪ್ರಜೆಗಳೇ, ಇಲ್ಲಿ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ. ಥ್ಯಾಂಕ್ ಯು.